ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಹಲೋ, ಹಾ ಹೇಳು ಅನಗ, ನೀವೇ ದಿತ್ತಾನ? ಹಾ, ಯಾವಾಗ? ಅಯ್ಯೋ ರಾಮ, ಒಬ್ಳೇನಾ? ಹಾ ಅನಗ, ಅನಗ ಏನಂತೆ ಶಾರದಾ? ನಿವೇದಿತಾ ಇಲ್ಲಿಗೆ ಬರ್ತಿದ್ದಾಳಂತೆ. ಇಲ್ಲಿಗ? ಹ್ಞೂ. ಅನೇಕ ಇನ್ನೂ ಏನೋ ಹೇಳಕ್ ಹೊರಟಿದ್ಲು, ಅಷ್ಟ್ರಲ್ಲಿ ಫೋನ್ ಕಟ್ಟಾಗ ಹೋಯ್ತು. ಇನ್ನೇನು ಅವಳು ಇಲ್ಲಿಗೆ ಬರ್ತಿದ್ದಾಳಂತಲ್ಲ, ಮತ್ತೆ ಫೋನ್ ಆಗ ತಗೋತಾ ಇಲ್ವಂತೆ. ಯಾರಿಗೆ ಗೊತ್ತು, ನಾನು ಅವಳಗ್ ಬುದ್ಧಿ ಹೇಳಕ್ ಹೋದ್ರೆ ನನ್ನೇ ಬೈತೀರಿ ನೀವು. ನೋಡಿ ಎಷ್ಟು ಬೇಜವಾಬ್ದಾರಿ ಅವಳಿಗೆ, ಒಂದ್ ಫೋನ್ ಕೂಡ ಇಲ್ಲ, ಒಬ್ಳೆ ಹೊರಟು ಬರ್ತಿದ್ದಾಳೀಗ. ನೀನೇ ತಾನೆ ಅವಳಿಗೆ ಫೋನ್ ಮಾಡಿ ತಕ್ಷಣ ಹೊರಟ್ಬಿಡು ಅಂತ ಹೇಳಿದ್ದು? ಅಯ್ಯೋ, ಆಗ ಹೇಳ್ದೆ ಮನ್ಮನೆ ತಾನೆ ಅವಳ ಮೇಲೆ ಮರ್ಡರ್ ಅಟೆಂಪ್ಟ್ ಆಗಿತ್ತು ಅಂತ ಅನಗ ಹೇಳಿದ್ಲಲ್ಲ, ಆ ಭಯಕ್ಕೆ ಹೇಳ್ದೆ. ಆದ್ರೆ ತನ್ನ ಹುಷಾರಲ್ಲಿ ತಾನಿರ್ಬೇಕು ಅನ್ನೋ ಪ್ರಜ್ಞೆ ಬೇಡವಾ ಅವಳಿಗೆ? ಈಗ ಬರ್ತಾ ದಾರಿಲಿ ಏನಾದರೂ ಆದರೆ ಏನು ಗತಿ? ಅಲ್ಲೇ ಇದ್ದಿದ್ರು ಪೊಲೀಸ್ ಪ್ರೊಟೆಕ್ಷನ್ ಆದರೂ ಇರ್ತಿತ್ತು. ಏನು ಮಾಡೋದು ಇವಳನ್ನ ಕಟ್ಕೊಂಡು? ಇಲ್ಲಿಗೆ ಬರ್ತಿದ್ದಾಳಲ್ಲ, ಅವಳು ಇಲ್ಲೇ ಇರಲಿ, ಮತ್ತೆ ಮಂದಾರಪುರಕ್ಕೆ ಹೋಗೋದು ಬೇಡ ಅಂತ ಹೇಳೋಣ. ಅಯ್ಯೋ ಬೇಡಪ್ಪ, ಅದಕ್ಕೆ ನಿಮಗೆ ಬುದ್ಧಿ ಇಲ್ಲ ಅಂತ ಹೇಳೋದು? ಅವಳು ಇಲ್ಲಿಗೆ ಬಂದರೆ ಅವಳಿಗೆ ಡೇಂಜರು, ಅವಳು ಅಲ್ಲೇ ಇರಲಿ. ಯಾಕೆ ಶಾರದ, ಅವಳು ಅಲ್ಲೆಲ್ಲೋ ದೂರದಲ್ಲಿದ್ದಾಗ ಅವಳು ಕೊಲೆ ಪ್ರಯತ್ನ ಆಗಿದೆ, ಅವಳು ಇಲ್ಲಿ ನಮ್ಮ ಕಣ್ಮುಂದೆ ಇದ್ದರೆ ಕ್ಷೇಮ ಅಲ್ವಾ? ಏನು ಕ್ಷೇಮ ನಿಮ್ಮ ತಲೆ, ನೀವೇ ಯೋಚನೆ ಮಾಡಿ. ಅವಳು ಅಷ್ಟು ದೂರ ಮಂದಾರ್ಪುರದಲ್ಲಿರೋವಾಗಲೇ ದೇವಾನಂದ್ ಪದೇ ಪದೇ ಹೋಗಿ ಅವ್ರಿಗೆ ಮೀಟ್ ಮಾಡ್ತಾಯಿದ್ರು. ಇನ್ನು ಅವಳು ಇದೇ ಊರಿಗೆ ಬಂದಿದ್ಬಿಟ್ರೆ ಪ್ರತಿದಿನ ನಮ್ಮ ಮನೆಗೆ ಬರೋದಿಲ್ವಾ ದೇವಾನಂದು? ಆಗ ರಾಜಾನಂದ ಸ್ವಾಮಿಗಳು ಸುಮ್ಮನೆ ಇರ್ತಾರ? ಗ್ಯಾರಂಟಿ ಅವಳನ್ನ ಮರಡು ಮಾಡಿಸೇ ಮಾಡಿಸ್ತಾರೆ. ಬೇಡಪ್ಪ. ಇಲ್ಲ ಶಾರದ, ದೇವಾನಂದ ಸ್ವಾಮಿ ಮಾತು ಕೊಟ್ಟಿದ್ದಾರಲ್ವಾ, ಇನ್ಮೇಲೆ ನಿವೇದಿತಾನ ಯಾವುದೇ ಅಪಾಯಕ್ಕೂ ಸಿಕ್ಸಲ್ಲ ಅಂತ. ಅಂದರೆ ಅವರು ನಿವೇದಿತಾನ ಇನ್ಮೇಲೆ ಮೀಟ್ ಮಾಡಲ್ಲ. ಅಯ್ಯೋ, ಅವ್ರ ಮಾತನ್ನು ಹೇಗೆ ನಂಬೋದು? ಈ ರಾಜಕಾರಣಿಗಳನ್ನು, ರಾಜಕಾರಣಿಗಳು ಮನೆಯವ್ರ ಮಾತನ್ನು ಯಾವತ್ತೂ ನಂಬೋಕ್ಕಾಗಲ್ಲ. ಅವಳು ಬರಲಿ. ನಿಮ್ಮ ಫ್ರೆಂಡ್ ಉಮಾಕಾಂತ ಅವರು ಒಂದು ಸಂಬಂಧ ಹೇಳಿದ್ರಲ್ಲ, ಅದೇ ರೀ ಡಾಕ್ಟರ್ ಪುರುಷೋತ್ತಮ್ ಅಂತ, ನಿಮಗೂ ಅವ್ರ ದೂರದ ಸಂಬಂಧ ಆಗಬೇಕು ಅಂತ ಹೇಳಿದ್ರಲ್ಲ, ಆ ಹುಡುಗನ್ನ ನಾಡಿದ ಭಾನುವಾರ ಕರೆಸ್ಬಿಡೋಣ. ಅವನು ಹೇಗಿದ್ರು ನಿವೇದಿತಾನ ಫೋಟೋ ನೋಡೇ ಒಪ್ಕೊಂಡ್ಬಿಟ್ಟಿದ್ದ. ಒಂದು ಮದುವೆ ಅಂತ ಮಾಡಿ ಮುಗಿಸ್ಬಿಟ್ರೆ ನಿವೇದಿತ ಸೇಫ್ ಆಗ್ತಾಳೆ, ಆಗ ನಾವು ನಿಶ್ಚಿಂತೆಯಿಂದ ಇರ್ಬೋದು. ನಿವೇದಿತಾನೇ ಇರಬೇಕು. ಏನಮ್ಮ ಏನೇ ಇದು ಕತ್ತಲ್ ತಾಳಿ? ಅಮ್ಮ ದಯವಿಟ್ಟು ಕೋಪ ಮಾಡ್ಕೋಬೇಡಿ, ನಾವು ಇವತ್ತು ಬೆಳಗ್ಗೆ ಮದುವೆ ಆಗಿದ್ದೀವಿ. ಸಬ್ ರಿಜಿಸ್ಟ್ರಾರ್ ಆಫೀಸರ್, ಅಮ್ಮ ಇಲ್ಲಿ ಮಾತಾಡೋದು ಬೇಡ, ಒಳಗೆ ಬರ್ತೀವಿ. ಒಂದು ನಿಮಿಷ ಶಾರದಾ,
ಒಳಗೆ ಬರೋಕ್ ಮೊದ್ಲು ಒಂದು ಆರತಿ ಮಾಡ್ಬಿಡಮ್ಮ. ಆರತಿನ? ಆರತಿನ ಬೇಡ, ಏನು ಬೇಡ, ಇದು ಒಂದು ಮದ್ವೆನಾ? ಇದನ್ನ ನಾನು ಒಪ್ಪಲ್ಲ. ಏನಿದು ಇಂಥ ಟೈಮ್ ನೀನು ತರಲೆ? ನೀ ಒಳಗೆ ಬನ್ನಿಪ್ಪ. ನೋಡಿ, ನಾವೀಗ ದಿಢೀರಾಗಿ ಮದುವೆ ಆಗಿರೋದು ನಿಮ್ಗೆ ಆಘಾತ ತಂದಿದೆ ಅಂತ ಗೊತ್ತು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮ್ಮ ಹತ್ರ ಬೇರೆ ದಾರಿನೇ ಇರಲಿಲ್ಲ. ಅಮ್ಮ, ನೀ ನನ್ನ ಮಗಳು ಶತ್ರುನ ತಂದೆ ತಾಯಿ ಹೇಳ್ದ ಮದುವೆ ಮಾಡ್ಕೊಂಡು ಬಂದು ನಿಂತಿದೆಯಲ್ಲ, ಮಾತಾಡ್ಬೇಡ ನೀನು, ಹೊರಡ್ತಾರೆ ಇಲ್ಲಿಂದ. ಅಮ್ಮ, ನಮಗೆ ಬೇರೆ ದಾರಿ ಇರಲಿಲ್ಲ. ಹೌದು, ನಿಮಗೆ ಹೇಳಿ ನಾವು ಮದುವೆ ಆಗಬೇಕಾಗಿತ್ತು. ನಾವು ಹೇಳಿದರೆ ನೀವು ಈ ಮದುವೆಗೆ ಒಪ್ಕೋತಾ ಇದ್ರಾ? ಇಲ್ಲ ತಾನೆ. ನಿಮಗೆ ಹೇಳಿದೆ ನಾವು ಮದುವೆ ಆಗಿದ್ದಕ್ಕೆ ನಮ್ಮನ್ನು ದಯವಿಟ್ಟು ಕ್ಷಮಿಸ್ಬಿಡಿ. ನಮಗೆ ನಿಮ್ಮ ಆಶೀರ್ವಾದ ಬೇಕಮ್ಮ. ಸಾರಿಮ್ಮ, ಕ್ಷಮಿಸಲ್ವಾ? ಅಮ್ಮ ಅಂತ ಕರಿಬೇಡ ನನ್ನ. ಅಮ್ಮ ಪ್ಲೀಸ್, ಹುಚ್ಚು ಬಾಯಿ, ಮಾತಾಡ್ಬೇಡ. ನೀನು ಇಲ್ಲೇ ಇದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಾಗೋದಿಲ್ಲ. ಹೊರಡ್ತಾ ಇರು ಇಲ್ಲಿಂದ. ಏನಮ್ಮ ಇದೆಲ್ಲ, ಯಾಕೆ ತಾಳ್ಮೆ ಕಳ್ಕೊತಾ ಇದ್ದೀರಾ? ಮತ್ತೇನು, ಆರತಿ ಮಾಡಿ ಸ್ವಾಗತ ಮಾಡ್ಕೋಬೇಕಾಗಿತ್ತ? ಹಿರಿಯರ್ ಮಾತು ಅಂದ್ರೆ ನಿಮಗೆ ಬೆಲೆ ಇಲ್ವಾ? ಬೇಡ್ಕೊಂಡ್ವಿ ನಿಮ್ಮನ್ನ, ಇದೆಲ್ಲ ಬೇಡ ಅಂತ. ನಮ್ಮ ಮಾತು ನಿಮಗೆ ಲೆಕ್ಕಕ್ಕೆ ಇಲ್ಲ ಅಲ್ವಾ? ಹುಡುಗಾಟ ಅನ್ಕೊಂಡಿದ್ದೀರಾ? ಹೇಳ್ದೆ ಕೇಳ್ದೆ ಮದುವೆ ಮಾಡ್ಕೊಂಡು ಬಂದು ಇಲ್ಲಿ ನಿಂತಿದ್ದೀರಲ್ಲ, ನಾವೆಲ್ಲ ನಿಮ್ಮ ಪಾಲಕ್ಕೆ ಸತ್ತೋಗಿದ್ದೀವ? ಅಮ್ಮ ಪ್ಲೀಸ್, ಮುಚ್ಚು ಬಾಯಿ. ಅಮ್ಮ ಅಂತೆ, ಅಮ್ಮ ಸತ್ತೋದ್ಲು ನಿಮ್ಮಮ್ಮ. ಅಮ್ಮ ಪ್ಲೀಸ್, ಹೀಗೆ ದುಡುಕಿ ಉದ್ವೇಗದಲ್ಲಿ ಮಾತಾಡಬೇಡಿ. ಅಲ್ಲ ದೇವಾನಂದ ಅವರೇ, ಇದೇನು ಮಕ್ಕಳಾಟ್ಕೆನ? ಏನಿದೆಲ್ಲ? ಮೊನ್ನೆ ನಾವು ನಿಮ್ಮ ಮನೆಗೆ ಬಂದಾಗ ನಾವು ಹೇಳಿರ್ಲಿಲ್ವಾ ನಮ್ಮ ನಮ್ಮ ಪಾಡಿಗೆ ಬಿಟ್ಬಿಡಿ ಅಂತ? ಆಗ ನೀವು ಭಾಷೆ ಕೊಟ್ರೆ ನಿವೇದಿತಾಗೆ ಏನೋ ಆಗ್ದಾಗ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಂತ. ಇದೇನಪ್ಪ ನಿನ್ನ ಜವಾಬ್ದಾರಿ? ಇವಳನ್ನ ಕೊಲೆ ಅಪಾಯಕ್ಕೆ ತಳ್ಳೋದು? ನಿವೇದಿತ ನಿಮ್ಮನೆ ಸೊಸೆಯಾಗೋದು ಮುಖ್ಯಮಂತ್ರಿಗಳಿಗೆ ಇಷ್ಟ ಇಲ್ಲ, ಅದನ್ನೇ ಅವರು ಇಲ್ಲಿವರೆಗೂ ಬಂದು ಹೇಳಿ ಹೋಗಿದ್ದಾರೆ. ನಿವೇದಿತ ಕೊಲೆ ಪ್ರಯತ್ನ ನಡೆದಿದೆ, ನೀವು ಅವಳನ್ನ ಮದುವೆ ಆಗ್ತೀನಿ ಅಂದಿದ್ದಕ್ಕೆ ಅವಳು ಪ್ರಾಣ ತೆಗೆಯೋ ಮಟ್ಟಕ್ಕೆ ಬಂದಿದ್ದಾರೆ. ಇನ್ನೀಗ ನೀವು ಮದುವೆ ಮಾಡ್ಕೊಂಡೇ ಬಂದು ನಿಂತಿದ್ದೀರಾ? ಅವ್ರು ಸುಮ್ಮನಿರ್ತಾರ? ಅವ್ರ ಕೋಪಕ್ಕೆ ತುಪ್ಪ ಸುರಿದಾಗಲಿಲ್ಲ? ನೀವೇನೇ ತಿಳ್ಕೊಳ್ರಪ್ಪ, ನಿಮ್ಮ ತಂದೆ ಅವ್ರು ತುಂಬ ಕೆಟ್ಟ ಮನುಷ್ಯ. ನಮ್ಮ ತಂದೆ ಕೆಟ್ಟ ಮನುಷ್ಯ ಅಂತ ನಾನು ಒಪ್ತೀನಮ್ಮ. ಅದಕ್ಕೆ ನಾನು ಇವತ್ತು ಸಡನ್ ಆಗಿ ನಿವೇದಿತ ಅವ್ರನ್ನ ಮದುವೆ ಆಗಿದ್ದು. ನನ್ನೊಂದು ವೇಳೆ ನಿವೇದಿತ ಅವ್ರನ್ನ ಮದುವೆ ಆಗಿದ್ದೇ ಇದ್ದಿದ್ರೆ ನಮ್ಮ ತಂದೆ ಇನ್ನೊಂದು ಕೊಲೆ ಪ್ರಯತ್ನ ಮಾಡಿಸಿ ನಿವೇದಿತ ಅವ್ರನ್ನ ಸಾಯಿಸ್ಬಿಟ್ಟಿರೋರು. ಆದರೆ ಈಗ ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನಿವೇದಿತ ಯಾರೋ ಆಗಿರೋವರೆಗೂ ನಿವೇದಿತನ ಮರ್ಡರ್ ಮಾಡಿಸೋದಕ್ಕೆ ಸಾಧ್ಯ ಇತ್ತು, ಆದರೆ ಈಗ ಹಾಗಾಗಲ್ಲ ಅಲ್ವಾ? ನಿವೇದಿತ ಈಗ ಮುಖ್ಯಮಂತ್ರಿಗಳ ಮನೆಯ ಹಿರಿ ಸೊಸೆ, ಸೊಸೆಯಾಗಿ ಬಂದ ಹೆಣ್ಮಗಳನ್ನು ಮರ್ಡರ್ ಮಾಡಿಸೋದಕ್ಕಾಗತ್ತಾ ಅಮ್ಮ? ಈಗ ನಮ್ಮ ತಂದೆಗೆ ಇಷ್ಟ ಇಲ್ಲದೆ ಇದ್ದರೂ ನಿವೇದಿತ ತಂಟೆಗೆ ಬರದೆ ಸುಮ್ಮನಿರಬೇಕಾಗತ್ತೆ. ಸೊಸೆನ ಕೊಲೆ ಮಾಡಿಸಿದ್ರೆ ಮಗನ್ನೂ ಕಳ್ಕೋಬೇಕಾಗತ್ತೆ.
ಮುಂದಿನ ಇಲೆಕ್ಷನ್ನಲ್ಲಿ ಸೀಟನ್ನು ಕಳ್ಕೋಬೇಕಾಗುತ್ತೆ. ಇವತ್ತು ನಾನು ನಿವೇದಿತನ್ನು ಮದುವೆ ಮಾಡಿಕೊಂಡಿರೋದಕ್ಕೆ ಮುಂದೆ ಅವಳಿಗೆ ಯಾವ ರೀತಿಯ ಅಪಾಯವೂ ಇರೋದಿಲ್ಲ. ಹೌದು ಅಲ್ವೋ, ನೀವೇ ಹೇಳಿ. ಆದರೆ ನಾನು ಒಬ್ಬ ಒಳ್ಳೆ ಹುಡುಗ ನೋಡಿದ್ದೆ, ನಮ್ಮ ಸಂಬಂಧನೇ. ಅಮ್ಮ, ನನಗೆ ಕೋಪ ಬರಿಸ್ಬೇಡ. ಏನೋಪ್ಪ, ನಿಮಗೆಲ್ಲ ಮಾತಾಡೋಕೆ ಚೆನ್ನಾಗಿ ಬರುತ್ತೆ, ನನಗೆ ಹಾಗೆಲ್ಲ ಮಾತಾಡೋಕೆ ಬರಲ್ಲ. ಅಮ್ಮ, ಬರೀ ಮಾತಿಗೆಲ್ಲ ಹೀಗೆ ಹೇಳ್ತಾ ಇರೋದು, ಹೃದಯದಿಂದ ಮಾತಾಡ್ತಾ ಇದ್ದೀನಿ ನಾನು. ನಾನು ನಿವೇದಿತ ಒಬ್ಬರನ್ನೊಬ್ಬರು ಇಷ್ಟಪಟ್ವಿ, ಈಗ ಮದುವೆ ಆಗಿದ್ದೀವಿ. ನಿಮ್ಮ ಒಪ್ಪಿಗೆ ಪಡಿಬೇಕಾಗಿತ್ತು, ಆದರೆ ಅದಕ್ಕೆ ಟೈಮ್ ಇರಲಿಲ್ಲ. ನಮ್ಮಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸ್ಬಿಡಿ. ಇಷ್ಟು ಮಾತ್ರ ಈಗ ನಾವು ಕೇಳ್ಕೊಳ್ಳೋಕೆ ಸಾಧ್ಯ ಇರೋದು. ನಾನು ಅಪರಾಧಿ ಅನ್ನೋ ಥರ ದಯವಿಟ್ಟು ನನ್ನನ್ನು ನೋಡಬೇಡಿ ಅಮ್ಮ. ನಾನು ನಿಮ್ಮ ಮಗಳನ್ನ ಮೋಸ ಮಾಡಿ ಮದುವೆ ಆಗಿಲ್ಲ. ನಿಮಗೆ ಗೊತ್ತಾ ಇದೆ, ನಾನು ಮುಖ್ಯಮಂತ್ರಿಗಳ ಮಗ, ನನ್ನ ಹತ್ರ ದುಡ್ಡು ಅಧಿಕಾರ ಎಲ್ಲ ಇದೆ. ನಾನು ಹ್ಞೂ ಅಂದಿದ್ರೆ ನನ್ನನ್ನು ಮದುವೆ ಆಗೋದಕ್ಕೆ ಸಾವಿರಾರು ಜನ ಹುಡುಗಿಯರು ತಯಾರಿದ್ರು. ದುಡ್ಡಿರೋರು, ಅಧಿಕಾರ ಇರೋರು, ಸೌಂದರ್ಯ ಇರೋರು ಎಲ್ಲರೂ. ಆದರೆ ನಾನು ನಿವೇದಿತಾ ಹೃದಯ ಕೊಟ್ಟಿದ್ದೀನಿ. ಎಲ್ಲ ಬಿಟ್ಟು ನನಗೆ ನಿವೇದಿತಾನೇ ಬೇಕು ಅಂದರೆ ಆ ಭಾವನೆ ಎಷ್ಟು ತೀವ್ರವಾಗಿದೆ ಅಂತ ಅರ್ಥ ಅಲ್ವಾ? ಯೋಚನೆ ಮಾಡಬೇಡಿ ಅಮ್ಮ, ನಿವೇದಿತನ್ನ ಸುಖವಾಗಿ ಇಟ್ಕೊಳ್ಳೋ ಜವಾಬ್ದಾರಿ ನಂದು. ಅದೆಲ್ಲ ಸರಿನಪ್ಪ, ಆದರೆ ಮದುವೆ ಅನ್ನೋದು ಇಡೀ ಜೀವನದ ಪ್ರಶ್ನೆ ಅಲ್ವಾ? ತಾನು ಮನೆಗೆ ಸೊಸೆಯಾಗಿ ಬಂದಿರೋದು, ಒಂಚೂರು ಇಷ್ಟ ಇಲ್ಲದಿರೋ ಅತ್ತೆ ಮಾವಂದ್ರ ಜೊತೆಗೆ ಹೇಗಪ್ಪ ಅವ್ರ ಜೀವನ ಸಾಗಿಸ್ತಾಳೆ? ಇವಳ ಮನೇಲಿ ಸುಖವಾಗಿರೋದಕ್ಕಾಗತ್ತಾ? ಹ್ಞೂ, ಅದನ್ನೆಲ್ಲ ನೀವು ಯೋಚನೆ ಮಾಡ್ಬೇಕು ತಾನೇ. ಯೋಚನೆ ಮಾಡಿದ್ದೀವಮ್ಮ, ನಮ್ಮ ಅಪ್ಪಾಜಿ ಮದುವೆನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಸರಿ, ಇಲ್ಲಾಂದರೆ ನಾವು ಬೇರೆ ಮನೆ ಮಾಡ್ಕೊಂಡಿರ್ತೀವಿ. ಏನೋಪ್ಪ, ನನಗಂತೂ ಏನೂ ತೋಚ್ತಾ ಇಲ್ಲ. ಅಮ್ಮ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು, ನಾನು ಅಷ್ಟೊಂದು ದೊಡ್ಡ ತಪ್ಪು ಮಾಡಿದ್ದೀನಿ ಅಮ್ಮ. ನಿನ್ನನ್ನು ಅರ್ಥ ಮಾಡ್ಕೊಳಕ್ಕೆ ಆಗದಿರೋ ಅಷ್ಟು ಕಲ್ಮನ್ಸ ಅಮ್ಮ ನಂದು. ಬಡವ್ರ ಮನೇಲಿ ಹುಟ್ಟಿರೋದು ನನ್ನ ತಪ್ಪ, ಅಥವಾ ಶ್ರೀಮಂತರ ಮನೇಲಿ ಹುಟ್ಟಿರೋದು ದೇವಾನಂದ್ ತಪ್ಪ? ನಮ್ಗಳ ತಪ್ಪಿಲ್ಲದೆ ಪಾಪ ಪ್ರಜ್ಞೆ ಹೊತ್ಕೊಂಡು ಯಾಕಮ್ಮ ಬದುಕಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ದೇವಾನಂದ್ ನನಗೋಸ್ಕರ ಅವ್ರ ಮನೆಯವ್ರ ವಿರೋಧ ಕಟ್ಕೊಂಡಿದ್ದಾರಮ್ಮ. ಅವ್ರ ಮನೆಯವ್ರನ್ನೆಲ್ಲಾರನ್ನೂ ದೂರ ಮಾಡಿಕೊಂಡು ನನ್ನ ಜೊತೆ ಬಂದು ನಿಂತಿದ್ದಾರೆ. ಮುಖ್ಯಮಂತ್ರಿಗಳ ಮಗ ಆಗಿ ಅವ್ರು ನನಗೋಸ್ಕರ ಎಲ್ಲ ಬಿಟ್ಟು ಬಂದು ನನ್ನ ಮುಂದೆ ಕೈ ಚಾಚಿ ನಿಂತಾಗ ನಾನು ಅವ್ರ ಕೈ ಹಿಡಿಲೇಬೇಕಲ್ವಾ ಅಮ್ಮ? ನಾ ದೇವಾನಂದ್ ಅವ್ರ ಕೈ ಬಿಟ್ಟಿದ್ರೆ ಅವ್ರ ಮನಸ್ಸು ಒಡೆದೋಗ್ತಾ ಇತ್ತಮ್ಮ. ಅವ್ರ ಒಳಗಿರೋ ಒಳ್ಳೆತನ ಸತ್ತೋಗ್ತಾ ಇತ್ತು. ಒಬ್ರು ಒಳಗಿರೋ ಒಳ್ಳೆತನನ ಸಾಯಕ್ಕೆ ಬಿಡಬಾರ್ದಲ್ವಾ ಅಮ್ಮ? ನಾ ದೇವಾನಂದ್ ಅವ್ರ ಮದುವೆ ಆಗಿದ್ರು ನಿಮ್ಮ ಮಗಳೇ ಅಮ್ಮ. ನಮ್ಮ ಅಪ್ಪ ಅಮ್ಮ ಯಾವತ್ತೂ ನನ್ನ ಕೈ ಬಿಡಲ್ಲ ಅಂತ ನಾ ಪೂರ್ತಿಯಾಗಿ ನಂಬಿದ್ದೀನಿ. ಅಮ್ಮ, ಒಂದು ಮಾತು ಅರ್ಥ ಮಾಡ್ಕೊ, ನಮಗೆ ವಾಸ ಮಾಡೋಕ್ಕೆ ಜಾಗ ಇಲ್ಲದೆ ಇಲ್ಲಿಗೆ ಬಂದಿಲ್ಲ, ಬೇರೆ ಕಡೆ ಹೋಗ್ಬೋದಾಗಿತ್ತು. ನೀವು ಬೇಕು ಅನ್ನೋ ಕಾರಣಕ್ಕೆ ನಾವು ಇಲ್ಲಿಗೆ ಬಂದಿದ್ದು. ನಿರ್ಧಾರ ನಿಮಗೆ ಬಿಟ್ಟಿದ್ದು.
ನಾವಿಬ್ರು ನಿಮ್ಮ ಮುಂದೆ ನಿಂತಿದ್ದೀವಿ. ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ರೆ ನಾವು ಸಂತೋಷವಾಗಿರ್ತೀವಿ, ಇಲ್ಲ ಅಂದರೆ ಹೃದಯದಲ್ಲಿ ಭಾರ ಹೊತ್ಕೊಂಡು ಇಲ್ಲಿಂದ ಹೊರಟೋಗ್ತೀವಿ. ನಮ್ಮವರು ಅಂತ ನಮ್ಗೆ ಯಾರೂ ಇಲ್ಲ, ಅನಾಥರಾಗಿ. ನಿಮ್ಮ ಪ್ರೀತಿ ಇಲ್ಲದೆ ನಾವು ಸುಖವಾಗಿರೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮಕ್ಕಳು ನಿಮ್ಮ ಮುಂದೆ ನಿಂತಿದ್ದೀವಿ, ಅವ್ರನ್ನ ಆಶೀರ್ವಾದ ಮಾಡಿ ಮೇಲೆತ್ಕೋತಿರೋ, ಹೊರಗೆ ತಳ್ತಿರೋ ನಿಮಗೆ ಬಿಟ್ಟಿದ್ದು. ಬೆಳಕಿನ ಯುದ್ಧ ಕೊನೆಯಿಲ್ಲದ ಕಾರಾಟ